ಬೆಂಗಳೂರಿನಲ್ಲಿ ಹಿಂಗಾಗ್ತಾ ಇದೆ ಬೆಂಗಳೂರಿನಲ್ಲಿ ಹಿಂಗಾಗ್ತಾ ಇದೆ ಹೇಳ್ತಾ ಹೇಳ್ತಾ 100 ಡೇಸ್ ಓಡ್ಬಿಡ್ತು 100 ಡೇಸ್ ಆಗೋಯ್ತು ಮತ್ತೊಮ್ಮೆ ಹೇಳ್ತಾ ಇದೀನಿ 128 ರಲ್ಲಿ 62 ಜನ ಬೆಂಗಳೂರಿನಲ್ಲಿ ಸತ್ತಿದ್ದಾರೆ ಸರಾಸರಿ ಸಂಖ್ಯೆ 5 ಸರಾಸರಿ ಮ್ಯಾಕ್ಸಿಮಮ್ 8 ಗಲ್ಲಿ ಗಲ್ಲಿಗೂ ಕೊರೋನಾ ಹಬ್ತಾ ಇದೆ ಎಂಆರ್ಐ ಹುಡುಕಿ ವಕ್ಕರಿಸ್ತಾ ಇದೆ ಮಹಾಮಾರಿ ಕೊರೋನಾ ಕರಾಳ ಕೂಪದಲ್ಲಿ ಬೆಂಗಳೂರಿದೆ ಕೊರೋನಾಗೆ ಬೆಚ್ಚಿಬಿದ್ದ ಬೆಂಗಳೂರು ಮೆಡಿಕಲ್ ಕಾಲೇಜ್ ಬಿಎಂಸಿ ಆವರಣಕ್ಕೆ ಬಂತು ಕಿಲ್ಲರ್ ಕೊರೋನಾ ಮೆಡಿಕಲ್ ಕಾಲೇಜಿನ 5 ವಿದ್ಯಾರ್ಥಿಗಳಿಗೆ ಸೋಂಕು ಪಿಜಿ ವೈದ್ಯ ವಿದ್ಯಾರ್ಥಿಗಳಿಗೆ ಕೊರೋನಾ ಪಾಸಿಟಿವ್ 5 ವೈದ್ಯ ವಿದ್ಯಾರ್ಥಿಗಳಿಗೆ ವಕ್ಕರಿಸಿದ ವೈರಸ್ ಬೆಂಗಳೂರು ಮೆಡಿಕಲ್ ಕಾಲೇಜ್ ಟೀಮ್ ಸಂಪರ್ಕ ಇದೆ ಆಗಿದ್ರೆ ವಿಕ್ಟೋರಿಯಾದ ಕಂಟ್ರೋಲ್ ರೂಮ್ ನಲ್ಲಿ ಕೆಲಸ ಮಾಡುತ್ತಾ ಇದ್ದರು ರೋಗಿಗಳ ಎಂಟ್ರಿ ಹಾಗೂ ಡಿಸ್ಚಾರ್ಜ್ ಬಗ್ಗೆ ಮಾಹಿತಿ ವೈದ್ಯ ವಿದ್ಯಾರ್ಥಿಗಳ ಸೋಂಕಿನಿಂದ ಬೆಚ್ಚಿಬಿದ್ದ ಬೆಂಗಳೂರು ಅಲರ್ಟ್ ಆಗಿಲ್ಲ ಅಂತಂದ್ರೆ ಕೇವಲ ಸುದ್ದಿ ಹೇಳ್ತಾ ಇರಬೇಕಷ್ಟೇ ಕೇವಲ ಒಂದು ಅಲರ್ಟ್ನೆಸ್ ಬೆಂಗಳೂರು ಆಗಿಲ್ಲ ಅಂತಂದ್ರೆ ಕರ್ನಾಟಕವನ್ನ ನೋಡೋ ರೀತಿ ಬೇರೆ ಇರಲಿ ಈಗ ಸದ್ಯಕ್ಕೆ ಬೆಂಗಳೂರನ್ನ ನೋಡುವಂತ ರೀತಿ ಖಂಡಿತವಾಗ್ಲೂ ಬೇರೆ ಇರಲಿ ಬಿಜಿ ವೈದ್ಯ ವಿದ್ಯಾರ್ಥಿಗಳಿಗೆ ಬರ್ತಾ ಇದೆ ಅಂತಂದ್ರೆ ಮೊನ್ನೆ ಮೊನ್ನೆ ಅಷ್ಟೇ ಪಾಪ ಪಿಯುಸಿ ಎಕ್ಸಾಮ್ ಗೆ ಹೆಂಗ್ ಸೇರಿಸ್ಕೊಂಡ್ವಿ ನಾವು ಒಳ್ಳೆ ಚ ಚ ಚ ಚ ಚ ಅದನ್ನು ನಮಗೆ ಕರೆಕ್ಟ್ ಆಗಿ ಮೇಂಟೇನ್ ಮಾಡಕಾಗಲಿ ಇಷ್ಟೆಲ್ಲ ಗೊತ್ತಿತ್ತು ನಾವು ಕೈ ತಪ್ಪಿ ಹೋಗ್ತಾ ಇದೀರಿ ಪ್ರತಿಯೊಂದು ಕೈ ತಪ್ಪಿ ಹೋಗ್ತಾ ಇದೆ ಮೆಡಿಕಲ್ ಕಾಲೇಜಿನಲ್ಲಿ ಕೊರೋನಾ ಟಾಸ ಬನ್ನಿ ಮಾರ್ತೇಶ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಮಾರ್ತೇಶ್ ಪ್ರತಿಯೊಂದನ್ನು ಹಿಂಗ ಆಗ್ತಾ ಇದೆ ಅಂತ ಹೇಳಿ ನೆಗೆಟಿವ್ ಆಗಿಯೇ ಬರ್ತಾ ಇದೆ ಬಿಟ್ರೆ ಹಾಗದ ಹಾಗೆ ಏನು ಮಾಡ್ತಾ ಇದೀವಿ ಅಂತ ಬರ್ತಾನೆ ಇಲ್ವಲ್ಲ ಏನು ಆಗ್ತಾ ಇದೆ ಇದು ಯಾಕೆ ಕೈ ತಪ್ಪಿ ಹೋಗ್ತಾ ಇದೆ ಮಾರ್ತೇಶ್ ಜಯಪ್ರಕಾಶ್ ವಿಕ್ಟೋರಿಯಾ ಆವರಣವೇ ಒಂದು ರೀತಿ ಕೊರೋನಾ ಹಬ್ಬುವಂತ ಎಪಿಕ್ ಸೆಂಟರ್ ಆಗ್ತಾ ಇದೆ ಅನ್ನುವಂತ ಅನುಮಾನ ಇದೆ ಯಾಕಂದ್ರೆ ವಿಕ್ಟೋರಿಯಾದಲ್ಲಿ ಕೆಲಸ ಮಾಡ್ತಿದ್ದಂತ ಹೌಸ್ ಕೀಪಿಂಗ್ ನಿಂದ ಹಿಡಿದು ಲ್ಯಾಬ್ ಟೆಕ್ನಿಷಿಯನ್ ನಿಂದ ಹಿಡಿದು ಸ್ವಾಬ್ ಕಲೆಕ್ಷನ್ ಮಾಡ್ತಾ ಇದ್ದಂತ ಪಿಜಿ ವಿದ್ಯಾರ್ಥಿಗೂ ಕೂಡ ಸೋಂಕು ತಗುಲಿತ್ತು ಈಗ ವಿಕ್ಟೋರಿಯಾ ಆವರಣದಿಂದ ಸುಮಾರು 1.5 ಕಿಲೋಮೀಟರ್ ದೂರದಲ್ಲಿ ಈ ಪಿಜಿ ವಿದ್ಯಾರ್ಥಿಗಳು ಕಂಟ್ರೋಲ್ ರೂಮ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ರೋಗಿಗಳ ಎಂಟ್ರಿ ಮತ್ತು ಡಿಸ್ಚಾರ್ಜ್ ಗಳ ಬಗ್ಗೆ ಮಾಹಿತಿಯನ್ನು ಅಪ್ಡೇಟ್ ಮಾಡ್ತಾ ಇದ್ದರು सो आ 5 जन विद्यार्थी पिजि वैद्य विद्यार्थी कूड़ा कोरोना कर्तव्य के बड़स्कुरा 5 जन विद्यार्थी पॉजिटिव आगे आतंक के कारण आगे याकंद्रे मेडिकल कॉलेज साकष्टु विद्यार्थी संपर्कदल्लिर्तारे और यारू कूड़ा विक्टोरिया आवरणदोळगे एंट्री आगिल्ल आदरू इंतवरिगे पॉजिटिव बर्ता इदे अंद्रे सोंकु याव रीति हरडता इदे अन्नुवंतद्दु यारिगू कूड़ा कंट्रोल गे सिग्दे इरुवंत परिस्थितिगे बंदु तलुपदंगे कानिस्ता इदे ಇದು ಒಂದ ಕಡೆ ಆದ್ರೆ ಸಾಯಿತಾ ಇರೋ ಸಂಖ್ಯೆ ಕೂಡ ಅದೇ ರೀತಿ ಹೆಚ್ಚಳವಾಗ್ತಾ ಇದೆ ಸರ್ಕಾರ ಕಂಟ್ರೋಲ್ ಮಾಡೋದಕ್ಕೆ ಹೆಚ್ಚು ಆಸಕ್ತಿ ತೋರಿಸ್ತೇ ವಿನಃ ಹೆಚ್ಚು ಸ್ಪೋಟ ಆದ್ರೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ನಾವು ಏನು ಮಾಡ್ಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಗಮನ ಹರಿಸಿಲ್ಲ ಅನ್ನುವಂತದ್ದು ನನ್ನ ಭಾವನೆ ಜಯಪ್ರಕಾಶ್ ಯಾಕಂದ್ರೆ ವಿಕ್ಟೋರಿಯಾ ಫುಲ್ ಆಗಿದೆ ಬೋರಿಂಗ್ ಫುಲ್ ಆಗಿದೆ ರಾಜೀವ್ ಗಾಂಧಿ ಆಸ್ಪತ್ರೆ ಫುಲ್ ಆಗಿದೆ ಈಗ ಇಎಸ್ಐ ನ 60 ಬೆಡ್ ಅನ್ನು ತೆಗೆದುಕೊಳ್ಳುತ್ತೀವಿ ಅಂತ ಹೇಳಿ ಆದೇಶ ಮಾಡಿದ್ದಾರೆ ಕೆಸಿ ಜನರಲ್ಲೂ ಕೂಡ ಇನ್ನೇನು ಫುಲ್ ಆಗುತ್ತೆ 2-3 ದಿನದಲ್ಲಿ ಮುಗಿಬಹುದು ಅಂತಲೇ ಅನ್ಕೊಂಡಿದ್ದಾರೆ ಬಿಟ್ರೆ ಮುಗಿಯದಿದ್ದರೆ ಅನ್ನುವಂತ ಪ್ರಶ್ನೆಗೆ ಅವರ ಬಳಿ ಉತ್ತರ ಇಲ್ಲ ರೈಟ್ ಖಂಡಿತವಾಗ್ಲೇ ಯಾಕೆಂದ್ರೆ ಇದು ಮಿನಿಮಮ್ 5-6 ತಿಂಗಳಿಗೆ ಎಷ್ಟೇ ಪೇಷಂಟ್ಸ್ ಬಂದ್ರು ಟ್ರೀಟ್ ಮಾಡೋದಕ್ಕೆ ಸರ್ಕಾರ ರೆಡಿ ಆಗಬೇಕಾಗಿತ್ತು ಕರ್ನಾಟಕ ಒನ್ ಆಫ್ ದಿ ಬೆಸ್ಟ್ ಕಂಟ್ರೋಲ್ ಮಾಡೋದ್ರಲ್ಲಿ ಆದ್ರೆ ಸ್ಪೋಟ ಆದ್ರೆ ಚಿಕಿತ್ಸೆ ಕೊಡೋದಕ್ಕೆ ನಮ್ಮಲ್ಲಿ ವ್ಯವಸ್ಥೆ ಇದೆಯಾ ಖಂಡಿತವಾಗ್ಲೂ ಆ ತರದ ಯಾವುದೇ ರೀತಿಯಂತ ವ್ಯವಸ್ಥೆಗಳು ಆಗಿಲ್ಲ ಅಂತ ಸದ್ಯಕ್ಕೆ ಮಾಹಿತಿ ಬರ್ತಾ ಇದೆ ಯಾಕೆಂದ್ರೆ ನಿನ್ನೆ ಬೆಳಗ್ಗೆ ಪಾಸಿಟಿವ್ ಆದವರನ್ನ ಸಂಜೆ ಆದರೂ ಕೂಡ ಮನೆಯಲ್ಲೇ ಇಟ್ಟಿದ್ದಾರೆ ಶಿಫ್ಟ್ ಮಾಡೋದಕ್ಕೆ ಆಸ್ಪತ್ರೆಗಳು ಸರಿಯಾಗಿ ಸಪೋರ್ಟ್ ಸಿಗ್ತಾ ಇಲ್ಲ ಯಾಕೆಂದ್ರೆ ವೆಂಟಿಲೇಟರ್ ಗಳು ಬೇಕು ಐಸಿಯು ಇರುವಂತ ಬೆಡ್ ವ್ಯವಸ್ಥೆ ಬೇಕು ಆಂಬುಲೆನ್ಸ್ ನಲ್ಲೇ ಪಾಸಿಟಿವ್ ಆಗಿರುವಂತ ವ್ಯಕ್ತಿಗಳನ್ನು ತೆಗೆದುಕೊಂಡು ಹೋದ್ರೆ ಕೋವಿಡ್ ವಾರ್ಡ್ ಗೆ ಮಿನಿಮಮ್ 3-4 ಗಂಟೆಗಳ ಕಾಲ ಕಾಯುವಂತ ಪರಿಸ್ಥಿತಿ ಬರ್ತಾ ಇದೆ ಬೆಂಗಳೂರಿನಲ್ಲಿ ಮಾತ್ರ ಡಿಸ್ಚಾರ್ಜ್ ಆಗುವಂತ ಸಂಖ್ಯೆ ಬಹಳ ಗಣನೀಯವಾಗಿ ಇಳಿಕೆ ಆಗಿದೆ ಯಾಕಂದ್ರೆ ಮಿನಿಮಮ್ ಏನಿಲ್ಲ ಅಂದ್ರೆ ಅವರಿಗೆ 10-14 ದಿನ ಟ್ರೀಟ್ಮೆಂಟ್ ಬೇಕು ಈ ಐಎಲ್ಐ ಮತ್ತು ಸಾರಿಗೆ ಕೇಸ್ಗಳು ಹೆಚ್ಚಾಗಿ ಈಗ ಇದನ್ನೇ ಮಾರುತೇಶ್ ಇದನ್ನೇ ಹೇಳ್ತಾ ಈಗ ಮಾರುತೇಶ್ ಹಿಂಗ್ ಬಂತು ಅವರಿಗೆ ಬಂತು ಆಮೇಲೆ ಪಿಜಿ ವೈದ್ಯರಿಗೆ ಬಂತು ಇದನ್ನೇ ಹೇಳ್ತಾ ಕೂತ್ಕೊಳ್ಳೋದಾ ಈಗ ನಾನು ಒಂದು ಮಾತನ್ನ ಹೇಳಿದೆ ಯಾಕ ಗೊತ್ತಾ ಅಲ್ಲಿ ಬಹಳ ಎಕ್ಸ್ಪರ್ಟ್ ಗಳು ಬೆಂಗಳೂರಿನಲ್ಲಿ ಆಲ್ರೆಡಿ ಇರುವಂತವರು ಈ ಹಿಂದೆ ಮಂತ್ರಿಗಳಾಗಿದ್ದಂತವರು ಎಲ್ಲರನ್ನ ಸೇರಿಸಿ ಒಂದು 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 ಸರ್ವಪಕ್ಷ ಸಭೆ ಎಸ್ಪೆಷಲಿ ಬೆಂಗಳೂರಿಗೆ ಸೀಮಿತಗೊಳಿಸಿ ಯಾಕೆ ಮಾಡಬಾರದು ಕಾರ್ಪೊರೇಟ್ ಗಳನ್ನು ಸೇರಿಸಿಕೊಂಡು ಎಂಎಲ್ಎ ಗಳನ್ನು ಸೇರಿಸಿಕೊಂಡು ಎಂಪಿ ಗಳನ್ನು ಸೇರಿಸಿಕೊಂಡು ಮಾಜಿ ಮಂತ್ರಿಗಳನ್ನು ಸೇರಿಸಿಕೊಂಡು ಇಲ್ಲಂತಂದ್ರೆ ಆಗಲ್ಲ ಇದು ಕೇವಲ ಕತೆ ಹೇಳ್ತಾ ಹೋಗಬಹುದು ಅಷ್ಟೇ ಕತೆ ಹೇಳ್ತಾ ಹೋಗಬಹುದು 200 ದಿನಗಳ ತನಕ ಇದು ಎಂಡ್ ಆಗೋದಿಲ್ಲ ಇದಕ್ಕೆ ಒಂದು ಪರಿಹಾರ ಹುಡುಕಲೇಬೇಕು ಇಂತ ಒಂದು ಫೋರ್ಸ್ ಆಗಲೇಬೇಕು
ಒಂದೊಂದು ವಾರದಲ್ಲಿ ಎಷ್ಟೆಷ್ಟು ಅಧಿಕಾರಿಗಳು ಇರ್ತಾರೆ ಬಿಬಿಎಂಪಿ ಅಂತ ನಾನು ಅದೇ ಹೇಳ್ತಾ ಇದ್ದೆ 20 21 ಇರ್ತಾರೆ ಎಲ್ಲದಕ್ಕೂ ಕೂಡ ಯಾಕೆ ಅವರ ಗಮನಕ್ಕೆ ಬರೋದಿಲ್ಲ ಪ್ರತಿಯೊಂದು ಕೂಡ ಯಾಕೆ ಅವರನ್ನೆಲ್ಲ ಯೂಸ್ ಮಾಡ್ಕೊಂಡು ಇದನ್ನ ಮಟ್ಟ ಹಾಕುವಂತ ಪ್ರಯತ್ನಗಳನ್ನು ಮಾಡಬಾರದು ಮಾರುತೇಶ್ ಜಯಪ್ರಕಾಶ್ ಈಗ ಕೆಳಹಂತದ ಸಿಬ್ಬಂದಿಗಳು ಹಿರಿಯ ಅಧಿಕಾರಿಗಳು ಏನು ಹೇಳ್ತಾರೆ ಅದನ್ನ ಚಾಚು ತಪ್ಪದೆ ಫಾಲೋ ಮಾಡುವಂತ ಕೆಲಸವನ್ನು ಮಾಡುತ್ತಾರೆ ಹಿರಿಯ ಅಧಿಕಾರಿಗಳು ಸಚಿವರುಗಳು ಏನು ಹೇಳ್ತಾರೆ ಇಲಾಖಾ ಮಟ್ಟದ ಅಧಿಕಾರಿಗಳು ಏನು ಹೇಳ್ತಾರೆ ಅದನ್ನ ಫಾಲೋ ಮಾಡುವಂತ ಕೆಲಸವನ್ನ ಮಾಡುತ್ತಾರೆ ಸೋ ಈಗ ಡಿಸಿಷನ್ ಮೇಕರ್ ಆಗಿರುವಂತವರು ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ತೀರ್ಮಾನ ಮಾಡಬೇಕಾಗಿರುವಂತವರು ಇಲಾಖಾ ಮಟ್ಟ ನಾವು ಏನು ಮಾಡೋಣ ಗೊತ್ತಾ ಸಂಬಂಧಪಟ್ಟ ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ಫೋಟೋ ರೆಡಿ ಮಾಡಿ ಇಟ್ಕೊಳ್ಳೋಣ इवर के कारण अंत अस्टे ना हेलबू प्लस हृदयांतरदी बंगलूरी संबंध पट्टे भाला डेंजर आगता है वुहान आगता है बंगलूरू 48% जन सत्तर इडी कर्नाटकदाचार नोड़े 128 कर्नाटक अरवे केवल बंगलूरन पक्ष भेद मरत संबंध मीटिंग कैदा जनप्रतिनिधि सेरसबिटू निर्धार के बनी हे तड़गटे अंत मध्यम सपोर्ट बे खंडित ना माती